ಇಲ್ಲ ಜೂಮ್ ಮಾಡಿದ್ರೆ ಒಂದು ಕ್ವೆಶನ್ ಹಾಕಿದ್ರು ಅವರು ಅಷ್ಟು ಕಷ್ಟಪಡುತ್ತಾರೆ ನಮ್ಮ ಕೇಳಿ ನಾನು ಇಷ್ಟಪಡ್ತಿದ್ದಾರೆ ಇನ್ನ
ಜಾಗಾನೇ ಕರ್ಕೋಬೇಕು ಅಂತ ಇವ್ರು ಏನು ಮಾಡೋದು ಅಂತ ಏನೀಗ ಹನ್ನೊಂದು ಜನ ಕಾಂಗ್ರೆಸ್ ಯಡಿಯೂರಪ್ಪ ಅವ್ರು ಸರ್ಕಾರ ಮಾಡೋದು ಯಡಿಯೂರಪ್ಪ ಹೋದ್ರ ಹೊಸದಾಗಿ ಬೊಮ್ಮಾಯಿ ಅವರು ಉಳಿತಾರಲ್ಲ ಗೊತ್ತಿಲ್ಲ ನಮಗೆ ಮಕ್ಕಳು ಉಳಿಸೋ ಶಕ್ತಿ ನಮಗಿದೆ ಅವ್ರಿಗೆ ಉಳಿಸೋ ಶಕ್ತಿ ಇಲ್ಲ ನಾವು ಉಳಿಸೋ ಮಕ್ಕಳು ಅವ್ರ ಮಕ್ಕಳು ಅಂತ ಹೇಳ್ಕೊಂತಾರೆ ಇನ್ನು ಎಂಥ ಗಂಡಸು ಅವರು ನೀವು ಲೆಕ್ಕ ಯಾರು ಹಿಂದಿರೋರು ಇದ್ದಾರೆ ಜೆಎಸ್ ಪಾಟೀಲ್ ಮಕ್ಕಳು ವೀರೇಂದ್ರ ಪಾಟೀಲ್ ಮಕ್ಕಳು ಮಕ್ಕಳು ಇಂಥವ್ರು ನಾನು ನೋಡ್ತಾ ಇದ್ದೆ ಇವೆಲ್ಲ ಸರ್ಜನ ಒಂದು ಕಡೆ ಒಂದು ಸಂಘ ಮಾಡಿ ಒಂದು ಉತ್ತಮವಾದಂಥ ಸರ್ಕಾರವನ್ನು ರೈತರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರವನ್ನು ಹೊಸ ತತ್ವದ ಆಧಾರದ ಮೇಲೆ ಒಂದು ಸರ್ಕಾರ ಮಾಡಬೇಕು ಅಂತ ರಾಜಾಲೋಚನೆಯಾಗಿ ಹೇಳ್ತಾ ಇದ್ದೆ ರಾಜ್ಯದ ಅಧ್ಯಕ್ಷರಾಗಿ ಸಿ ಎಂ ಇಬ್ರಾಹಿಂ ಹೇಳ್ತಾರೆ ನಮ್ಮ ಸರ್ಕಾರ ಬಸವತತ್ವದ ಸರ್ಕಾರ ಆಗಿರುತ್ತೆ ನಾವು ಮಾಡ್ತಕ್ಕಂಥದ್ದು ಅದೇ ಅನುಭವ ಮಂಟಪ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಏನು ಬಸವಣ್ಣ ಅವ್ರು ಕೊಟ್ಟರು ಅದನ್ನೇ ನಾವು ಕೊಡ್ತೇವೆ ದೇವೇಗೌಡರು ಸಿದ್ಧಾಂತನೇ ಅವರು ಒಟ್ಟಿನ ತಾವು ಇರುವುದಾದರೆ ಪಕ್ಷಾಂತರ ರಾಜಕಾರಣ ಮಾಡುವಂಥ ವ್ಯಕ್ತಿಗಳನ್ನ ವೀಪು ಜಾರಿ ಮಾಡ್ತಕ್ಕಂಥ ಒಂದು ಸಂದೇಶ ಕೊಡ್ತಾರೆ ಅವರನ್ನು ಕಿಟ್ಟಾಗಿ ಸದಸ್ಯತ್ವದಿಂದ ಅಂತ ಜಿಲ್ಲಾಧಿಕಾರಿಗಳಿಗೆ ಕೊಡಿರತಕ್ಕಂಥದ್ದು ಕೆಲಸವನ್ನು ನಾವು ಶುರು ಮಾಡಿದ್ವಿ ಒಂದು ಎರಡನೇದು ಈ ಜೂನ್ ತಿಂಗಳು ಆದಮೇಲೆ ಎಲ್ಲರಲ್ಲಿ ಸರ್ಕಾರದಿಂದ ದುಡ್ಡು ತಂದು ಈಗ ಮಾನಪ್ಪ ಉಜ್ವಲ ಅವರು ಏನು ಈಗಾಗ ಕಮಿಟಿ ಬಂದು ನೋಡಿದರೆ ಗಲಾಟೆ ಕಾಂಗ್ರೆಸ್ನವ್ರು 20% 40% ಅವ್ರು ಚಿಕ್ಕಪ್ಪನ ಮಕ್ಕಳು ಅಂದ್ರೆ ದೊಡ್ಡಪ್ಪನ ಮಕ್ಕಳು ಇವ್ರಿಗೆ ನೀವು ಕೇಳ್ತಾ ಇರೋಣ ನಾನು ಕೇಳ್ತಾ ಪತ್ರಿಕೆ ಈಗ ಗಂಡಸರು ಗಲಾಟೆ ಮಾಡಿದ್ರೆ ಗಂಡಸರಿಗೆ ಬಿಟ್ಟು ಬೆದರಿಸ್ಬೋದು ಹೆಂಗಸರು ಗಲಾಟೆ ಮಾಡಿದ್ರೆ ಹೆಂಗಸರಿಗೆ ಬಿಡ್ಬೋದು ಈ ಮಂಗಳ ಮುಖ್ಯರು ಗಲಾಟೆ ಮಾಡಿದ್ರೆ ಯಾರಿಗೆ ಬಿಡಿಸಿ ಮಂಗಳ ಮುಖ್ಯರ ಸರ್ಕಾರ ಏನು ಅವ್ರು ಮಂಗಳ ಸೀಟ್ ಹೊಡಿಬಾರ್ದು ಅದ್ರ ಸಲುವಾಗಿ ನಿಮ್ಗೆ ಹೊರಗೆ ಹೋಗಕಂದಿವಿ ಇದ್ರಾಗ ರೆಕಾರ್ಡಿಂಗ್ ಆಗ್ತಿರ್ತದ ಈ ಸೀಟ್ ಕೇಳಿಸ್ತದೆ ಹೊರಗಡೆ ಕಾರ್ಯಕ್ರಮ ಅಲ್ಲ ಇದನ್ನ 40% ಯೋಜನಾ ಆಯೋಗದ ಉಪಾಧ್ಯಕ್ಷ ನನಗೆ ಅನುಭವ ಇದೆ ಮ್ಯಾಗೆ 1 ರೂಪಾಯಿ ಬಿಟ್ಟರೆ 30 ದಿವಸ ಬರ್ತಾ ಇಲ್ಲ ಫಸ್ಟ್ ಟೈಮ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಡು ಬೈತಾರೆ ಈ ಮಂತ್ರಿ ಇಷ್ಟ ಕಾರ್ಪೊರೇಟ್ ಇಷ್ಟ ಅವ್ರ ಮೇಲೆ ಕೇಸ್ ಹಾಕೋ ಶಕ್ತಿ ಇರಲಿ ನನ್ನ ವಿರುದ್ಧ ಅವ್ರು ಯಾರೋ ಮಾತಾಡಿದಕ್ಕೆ ಅವ್ರ ಮೇಲೆ ನಾನು ಮಾನ ಇಷ್ಟ ಆಗಿದೆ ಯಾಕೆ ಹಾಕಿದೆ ಮಾನ ಇರೋದ್ರಿಂದ ಆಗಿದೆ ಅವ್ರಿಗೆ ಮಾನವೇ ಇಲ್ಲ ಏನ್ ಹೇಳಿದ್ರು ಕೂಡ ಅವರು ಸುಮ್ಮನೆ ಅಸೆಂಬ್ಲಿಯಲ್ಲಿ ಹೋಯ್ದ್ರೆ ಇದನ್ನು ಚರ್ಚೆ ಮಾಡಿದರು ಈಶ್ವರಪ್ಪನ ಮೇಲೆ 40% ಕಮಿಷನ್ ಅವತ್ತು ನನಗೆ ಕೌನ್ಸಿಲ್ ಅಲ್ಲಿ ಅಂದಮೇಲೆ ಚರ್ಚೆ ಮಾಡಿದ್ರೆ ಆ ಬೆಳಗಾವಲ್ಲಿ ಹುಟ್ಟಿ ಹೋಗಿ ಅವ್ರ ವಿಷಯ ಕೂಡ ಸಾಯ್ತಿರಲಿಲ್ಲ ಅವರು ಅವ್ರು ಬಿ ಜೆ ಪಿ ವರ್ಕರೇ ಅವ್ರು ಸತ್ತ ಇವ್ರು ರಾಜೀನಾಮೆ ಕೊಟ್ಟರು ಯಾರು ತಪ್ಪೇ ಅವರು ಅಪರಾಧಿಗಳಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಇವತ್ತು ಅವನ ಕಂಟ್ರಾಕ್ಟರ್ ಅವ್ರ ಹೆಂಡತಿ ಮಕ್ಕಳು ಇವತ್ತು ಅನಾಥರಾದ್ರು ಅವ್ನ ಸಾಲಗಾರನಾದ್ರು ಈಶ್ವರಪ್ಪ ಅವ್ನ ಮನೆಗೆ ಮಿಷಿನ್ ಇಟ್ಕೊಂಡಿದ್ದ ನೋಟ್ ಹೇಳ್ಸೋದು ಭಾರತದ ಇತಿಹಾಸದಲ್ಲಿ ನೋಟ್ ಹೇಳಿಸೋ ಮಿನಿಸ್ಟರ್ ಯಾರಾದರೂ ಮನೇಲಿ ಮಿಷಿನ್ ಇಟ್ಕೊಂಡ್ರೆ ಅದು ಈಶ್ವರಪ್ಪ ಒಬ್ಬನೇ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಸೊ ಆಗಾಗ ಏನಾಗಿದೆ ಅಂತ ಹೇಳಿದ್ರೆ ಇದನ್ನ ರಾಜ್ಯದಲ್ಲಿ
ಭ್ರಷ್ಟಾಚಾರ ಬಗ್ಗೆ ಜನಜಾಗೃತಿ ಮಾಡ್ತಕ್ಕಂಥದಕ್ಕೆ ಅಲ್ಲಲ್ಲಿ ಸಭೆಗಳು ಮಾಡಬೇಕು ಅಂತೇಳಿ ನಾವು ತಿಳಿದು ತಗೊಂಡು ಹೋಗ್ತಾ ಇದ್ದೇವೆ. ಇನ್ನು ಇಷ್ಟೊಳಗೆ ಕಾರ್ಪೊರೇಷನ್ ಎಲೆಕ್ಷನ್ ಅವ್ರು ಡಿಕ್ಲೇರ್ ಮಾಡಿದ್ದಾರೆ, ನಾಳೆ ಸಭೆ ಕರೆದಿದ್ದೆ ನಾನು ಮಂಗಳೂರು ನಗರ, ಅಲ್ಲಿ ಮುಂದಿನ ಕ್ಯಾಂಡಿಡೇಟ್ಗಳ ಮನೆಯಲ್ಲಿ ತೀರ್ಮಾನ ಮಾಡ್ತೀನಿ. ಸರ್, ಈಗ ರಾಜಕೀಯ ಧ್ರುವೀಕರಣದಲ್ಲಿ ಬಹುತೇಕರು ಬೇರೆ ಬೇರೆ ಪಕ್ಷದಲ್ಲಿಂದ ನಮ್ಮ ಪಕ್ಷಕ್ಕೆ ಬರೋದಕ್ಕೆ ಕಾತುರರಾಗಿದ್ದಾರೆ ಅಂತ ಹೇಳ್ತಾರೆ. ಅಂತ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ಶಾಸಕರುಗಳು ಮಾಜಿ ಶಾಸಕರುಗಳು ಕೂಡ ತಮ್ಮ ದೇವೇಗೌಡರನ್ನು ಭೇಟಿಯಾಗಿದ್ದಾರೆ ಅಂತಕ್ಕಂಥದ್ದು ಗುಮಾನೆ ಇದೆ. ಅಂಥವ್ರು ಸೇರ್ಪಡೆ ಆದಾಗ ಇಲ್ಲಿ ಪಕ್ಷ ಸಂಘಟನೆ ಮಾಡಿದಂಥವ್ರಿಗೆ ಅನ್ಯಾಯ ಆಗುತ್ತೋ ಎಂದು ಅದರ ಬಗ್ಗೆ ಇಲ್ಲಿ ಆಲ್ರೆಡಿ ಗಂಡು ರೆಡಿಯಾಗಿ ಕೂತೈತಿ, ಇನ್ನು ಈಗ ಬೇರೆ ಹೇಳ್ತಾರೋದು ಏನು ಮಾಡಲಿ. ಸೊ ಅದಕ್ಕೆ ಇನ್ನು ಕೃಷ್ಣಿಗೆ ಹೇಳಿ ಬಂದಿ ಕೆಲ ಕಡೆ ವ್ಯಕ್ತಿಸಿದ ಅದಕ್ಕೆ ಮೂರು ಮೂರು ನಾಲ್ಕು ಜನ ಈಗಾಗಲ ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ನನಗೆ ಬೇರೆ ಕಾಮನ್ ರೋಡ್ರು ಸಿಂಗಲ್ ಬಸ್ಸನ್ ಅಗಟಿಕ್ ಮಾಡಿಲ್ಲ. ಅವರು 72 ವಿಶ್ವನಾಥ ಸ್ವಾಮಿಯವರು ಸಿ ಎಂ ಪಾಟೀಲ್ ಕಾಲೇಜ್ ಮಿನಿಸ್ಟರ್ ಬಸವರಾಜೇಶ್ವರಿ ಅಮರಪ್ಪ ಆಯಿತು, ಇವೆಲ್ಲ ಹಳೆ ಕೂಡ ನೋಡ್ಲು ನಾವು ನನಗೆ ಗೊತ್ತಿದೆ. ಯಾವ ಈಗ ಯಾರಿಗೆ ಹಾಕಿದ್ರೆ ಗೆಲ್ತಾನೆ, ಯಾರು ಎಲ್ಲಿ ಕ್ಯಾಂಡಿಡೇಟ್ ಸೂಟಬಲ್ ಆದರೆ ಗೆಲ್ತಾನೆ ಕಾಟೆಂಟ್ ಅನ್ನಕ್ಕಂತ ನಮ್ಮ ಏನು ಅನುಭವ ಇದೆ ಅನುಭವನ ರಾಜ್ಯದ ಪ್ರತಿನಿಧಿಗಳಿಗೆ. ಸರ್, ಮಸ್ಕಿ ಕ್ಷೇತ್ರಕ್ಕೆ ಕಳೆದ ಸಲ ಕ್ಯಾಂಡಿಡೇಟ್ ಇತ್ತು, ಬೈಲಕ್ಷಣಕ್ಕೆ ಕ್ಯಾಂಡಿಡೇಟ್ ಹಾಕಲಿಲ್ಲ. ಈಗ ಸದ್ಯ ಅಭ್ಯರ್ಥಿ ಯಾರಂತಲೇ ಅಲ್ಲಿ ಇಲ್ಲ. ನೋಡ್ತೀನಿ ಮಾಡ್ತೀನಿ ಅನ್ನೋದಿಲ್ಲ. ಎಲ್ಲ ಎತ್ತಾಗ 38 ಸೀಟ್ ಗೆದ್ದಿದ್ದು ನಾವು ಇಲ್ಲಿ 2004 ಈ ಸಲ ಅದಕ್ಕಿಂತ ಜಾಸ್ತಿ ಹೋಗ್ಬೇಕು ಅನ್ನಕ್ಕಂಥದ್ದು ನನ್ನ ಲೆಕ್ಕಾಚಾರ. ಅಲ್ಲಿ ಏನಿದೆ ಅಂದರೆ ಹಳೆ ಮೈಸೂರು ಭಾಗದಾಗ 70 ರೂಪಾಯಿ ಹೋಗ್ತಾ ಇದ್ದೀವಿ. ಅಲ್ಲಿ ಅದಕ್ಕೆ ಅಭಿವೃದ್ಧಿ ಇದೆ. ಸೊ ಇನ್ನೇನಿದೆ ಅಂತಂದ್ರೆ ಅಲ್ಲಿ ಒಂದು ಸಮೀಕರಣ ಆಗ್ತಾ ಇದೆ, ಮುಸ್ಲಿಮರು ಕುರುಬರು ಸಾಬರು ಕೆಲ ಕಡೆ ಲಿಂಗಾಯತರು, ಈ ಭಾಗದಲ್ಲಿ ಲಿಂಗಾಯತರು ಸಾಬರು ವಾಲ್ಮೀಕಿ ಕೆಲಸರ ಕುರುಬರು ಯಾವ್ಯಾವ ತಾಲೂಕಿಗೆ ಏನೇನು ಅಂತಿಸ್ತಾ ಇರುತ್ತೋ ಆ ಸಮೀಕರಣ ಮಾಡ್ಕೊಂಡಿದ್ದಾಗ ನಾವು ಪತ್ರಿಕಾ ಮಾಡ್ಕೊಂಡು ಹೋಗಿದ್ದೀವಿ. ಈಗ ಕ್ಯಾಂಡಿಡೇಟ್ ಮದುವೆ ಯಾರಾಗಬೇಕು, ಚೀವರ್ಗೆ ಯಾರಾಗಬೇಕು, ಅನೇಕ ಜನ ಬಿಜೆಪಿಯಿಂದ ಬರೋರು ಇದ್ದಾರೆ, ಆರ್ ಎಸ್ ಎಸ್ ದಿಂದ ಬರೋರು. ನನಗೆ ಆರ್ ಎಸ್ ಎಸ್ ಬಿಜೆಪಿ ಅಲರ್ಜಿ ಇಲ್ಲ, ಒಟ್ಟೆ ಚೆನ್ನಾಗಿರ್ಬೋದು, ರಾಷ್ಟ್ರ ಭಕ್ತ ಆಗಿರ್ಬೋದು, ರಾಷ್ಟ್ರದ ಚಿಂತನೆ ಆತ್ಮಲ್ಲಿರ್ಬೇಕು, ದೇಶಪ್ರೇಮ ಇರಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ರಾಷ್ಟ್ರಕ್ಕೆ ಪುಟ್ಟಂಥವ್ರು ಏನಾಗಿದ್ರು ಎಲ್ಲ ಸಮಾಜಗಳನ್ನು ಜೊತೆ ತೊಗೊಂಡಿರ್ತಕ್ಕಂಥವ್ರು ಆಗ್ಬೇಕು ಅಂತಾನೆ ನಾವು ಸ್ವಾಗತ ಮಾಡಿ ತಯಾರಾಗಿದ್ದೀವಿ. ಕುಟುಂಬ ರಾಜಕಾರಣ ಯಾರಿಲ್ಲ, ಈಗ ಸಂಜಯ್ ಗಾಂಧಿ ರಾಹುಲ್ ಗಾಂಧಿ ಯಾರಾದ್ರೆ 2 ಟಿಕೆಟ್ ನಾವು ವಿಶ್ ಮಾಡ್ಕೊಂಡು ಶಿವಕುಮಾರ್ ಮನೇಲಿ 6 ಜನ ಅದಾರೆ, ಸಿದ್ದರಾಮಯ್ಯ ಮನೇಲಿ ಅವ್ರ ಮನೆ ಅದ. ಅಲ್ಲ, ಹಿಂದೆ ನೀವು JDS ಬಿಟ್ಟು ಹೋಗೋ ಕಾಲಕ್ಕೆ ಅವ್ರ ಕುಟುಂಬ ರಾಜಕಾರಣಕ್ಕೆ ಬೇಸತ್ತೆ ನಾ ಬಂದೆ ಅಂತ ಹೇಳಿದ್ರೆ, ಬಟ್ ಅವರು ವೈಯಕ್ತಿಕವಾಗಿ ಟೀಕೆ ಮಾಡಿದ್ದೆವು, ಬಟ್ ಅದು ಬೇಸತ್ತು ದೇವೇಗೌಡರು. ಅಲ್ಲ, ವೈಯಕ್ತಿಕ ಟೀಕೆ ಹೇಳಿಲ್ಲ, ಬಟ್ ಅವ್ರ ಕುಟುಂಬ ರಾಜಕಾರಣಕ್ಕೆ ಬೇಸತ್ತೆ ಬಂದೆ ಅಂತ ಹೇಳಿದ್ರೆ. ಅವ್ರ ಕ್ಷೇತ್ರಕ್ಕೂ ಕೂಡ ನಾವು ಹೋಗಲಿಲ್ಲ. ಅಲ್ಲಿ ಹೋಗಿಲ್ಲ, ಅವ್ರು ಬೇಸತ್ತ ಹೊರಗೆ ಬಂದಿದ್ರಿ. ಈಗ ಅಗೇನ್ ನಿಮಗೆ ಬದ್ಲಿ ಕಡೆ ಜಾಗ ಇಲ್ಲ ಅನ್ನೋದಕ್ಕೆ ಅಲ್ಲಿ ಹೋಗ್ಯಾರ. ಬದ್ಲಿ ಕಡೆ ನಾವು ಜಾಗ ಸೃಷ್ಟಿ ಮಾಡ್ತಾರೆ, ಶೂನ್ಯ ಸಿಂಹಾಸನ ಜಯನಮ ಪಾರ್ವತಿ ಪತ್ತೆ ಅದಾರ ಅಂತ ಹೇಳೋ ಜಾಗಿ ಬಚ್ಚಿ ಸಿಗ್ಬಿಡುತ್ತೆ. ನಮಗೆ ಅದ್ರ ಬಗ್ಗೆ ನಮ್ಮ ಜಾಗ ಸರ್ಕಲ್ದಾಗ ನಿಂತ್ಕೊಂಡು ಭಯ ಬಿಡಿದ್ರು 1000 ಜನ ಸೇರ್ತಾರೆ, ಬಟ್ ಡಬಲ್ ಆಸ್ತಿ ಅಂದ್ರೆ 1000 ಕನೆಕ್ಷನ್ ಆಯ್ತು ನನಗೆ. ಸೊ ಅದಕ್ಕೆ ನಮಗೆ ಅದ್ರಾಗೆ ನಾವು ಜೈಲು ರೂಪಾಯಿ 18 ತಿಂಗಳು ಜೈಲು, ವಾಜಪೇಯಿ ಅದ್ವಾನಿ ನಾನು ಹೆಗಡೆ ಒಂದೇ ರೂಮ್ನಲ್ಲಿ ಇದ್ವಿ, ಅಟಲ್ ಬಿಹಾರಿ ವಾಜಪೇಯಿ ಜೊತೆ 3 ತಿಂಗಳು ಜೈಲಿದ್ರು. ಇವತ್ತು ಡೆಲ್ಲಿ ಹೋದ್ರು ನಾನು ಅದ್ವಾನಿ ಮನೆ ಹೋಗ್ತೇನೆ,
ನಾನು ಒಬ್ಬನೇ ಸಾಬ್ರವ್ರು ಮಥುರಾದಲ್ಲಿ ಭಾಷಣ ಮಾಡ್ಕೊತಿದ್ದು, ನಾಗ್ಪುರದಲ್ಲಿ ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾನು ಸಾಬ್ರವ್ರು ಭಾಷಣ ಮಾಡ್ಕೊತಿದ್ದೀನಿ. ಯಾಕಂದರೆ ನಮ್ಮ ಚಿಂತನೆ ಏನು ಅಂದರೆ, ನಮ್ಮ ಗುರಿ ರಾಷ್ಟ್ರ, ಈ ರಾಷ್ಟ್ರ ಭದ್ರವಾಗಿರ್ಬೋದು. ಹಾಗಾಗಿ ನಾವು ಒಬ್ಬನೇ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಲಾಭ ಮಾಡಿದ್ದು ಫಸ್ಟ್ ಮಂತ್ರಿ ನಾನು, 50 ಕೋಟಿ ರೂಪಾಯಿ ಲಾಭ ಮಾಡಿದ್ದು ನಾನು. ಬಿಟ್ಟ ಮೇಲೆ 30,000 ಕೋಟಿ ರೂಪಾಯಿ ನುಕ್ಸಾನ್ ಆಯಿತು. ಅನಿಲ್ ಬೈಜಲ್ ಈಗ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ, ಅವ್ರು ನನ್ನ ಎಮ್ ಡಿ ಆಗಿದ್ದರು. ಅವ್ರ ಹೆಸರೇ ಕಳೆದು ನನಗೆ, ಬರ್ರಿ ಸರ್ ನೀವು ಇಲ್ಲಿ ಅಂತ ಹೇಳಿದ್ರು. ನಾವು ಹೇಳಿದ್ರು ಅದು ಬಿ ಜೆ ಪಿ, ಅದು ಕೇಶವ ಕೃಪ, ನಮ್ಮದು ಬಸವ ಕೃಪ. ನಾವು ಬಸವ ಕೃಪದವರು ಕೇಶವ ಕೃಪ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಿ ಜೆ ಪಿ ಅವರಲ್ಲಿ ಎಲ್ಲರೂ ಕೆಟ್ಟವರಿದ್ದಾರೆ ಅಂತ ಹೇಳ ಬಿಡೋದಿದ್ದಾರೆ. ಬಟ್ ಏನಂದರೆ ಒಳ್ಳೆಯವ್ರಿಗೆ ಈಗ ಕೂಗಿದ್ದೆ ಅವ್ರ ವಾಯ್ಸ್ ಭಾವನಾ ದೇಶಪಾಂಡೆ ಔಷಧಿ ದುಡ್ಡಿಲ್ಲ ಸತ್ರು ಯಾದವರಾಜ್ ಜೋಶಿ ಜಗನ್ನಾಥರಾಜ್ ಜೋಶಿ ನನ್ನ ಜೊತೆ ದಕ್ಷಿಣ ಉತ್ತರ ದಕ್ಷಿಣ ಇಬ್ಬರು ನಿಂತಿದ್ದರು. ನಾನು ಇಷ್ಟ ಅದೆಲ್ಲ ರಾಷ್ಟ್ರಕ್ಕಾಗಿ ದುಡಿದು ಸತ್ತಂತ ಮನುಷ್ಯರು. ಸೊ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3ನೇ ಶಕ್ತಿಗೆ ಒಂದು ಅವಕಾಶ ಇದೆ. ಅದೇ 20 ವರ್ಷದ ಆದಮೇಲೆ ಶಿವನ 3ನೇ ಕಣ್ಣು ಬಿಡ್ತಾ ಇದ್ದೀವಿ ಇವತ್ತಿನ ದಿವಸ. ಜನತಾದಳ ಅದು 3ನೇ ಕಣ್ಣಾಗಿ 3ನೇ ಸಂಖ್ಯೆಯಾಗಿ ಬರೋ ಮತ್ತೆ ಜನತಾದ ಯಾತ್ರೆ ಆಯ್ತು. ಅಷ್ಟು ಮಳೆ ಇತ್ತು, ಅವ್ರದ್ದು ನೋಡಿದ್ರೆ ದೇವ್ರ ನಮ್ಮ ಪರವಾಗಿದ್ದಾನೆ ಒಂದು ಯಾರಿ ಮನೆಯಲ್ಲ. ಇವತ್ತು ನಿಮ್ಗೆ ಇಲ್ಲಿ ಬಂದೆ ನಾನು, ಒಳ್ಳೆ ಮಳೆ ನಿಮಗೆ ಬಿತ್ತನೆ ಭೂಮಿ ಇವತ್ತು ರೆಡಿಯಾಗಿ ಸಜ್ಜಾಗಿದೆ ರೈತರು. ದೇವ್ರ ನಿಮ್ಮ ಪರವಾಗಿದ್ದಾನೆ, ಜನರು ನಿಮ್ಮ ಪರವಾಗಿದ್ದಾರೆ. ಅಧಿಕಾರಕ್ಕೆ ಬಂದ ತಕ್ಷಣ ಏನೆಲ್ಲ ಆಗಿ ಬದಲಾಗ್ತಿರಲ್ಲ ಅಂತ. ಅದು ಏನ್ ಮಾಡ್ತೀರಿ, ಹೆಚ್ಚು ಸುಡ್ದು ತಲೆಪ್ರತಿಷ್ಠೆ ಜಾಸ್ತಿ ನನಗೆ. ಹಿಂಗಾಗಿ ಜನರು ತಲೆಪ್ರತಿಷ್ಠೆ ಜಾಸ್ತಿ ಸುಮ್ ಸುಮ್ಮನ ಅದು ಜಗಳ ತಕ್ಕೊಳ್ಳೋದು ಹಂಗೆ ಅಂತ ಹೇಳಿದ ಅಂತ ಹಿಂಗೆ ತಾನೆ ಸಂತದಳ ಹೊಡೆದಿತ್ತು. ಬಟ್ ಈಗೇನಿದೆ ಅಂತ ಹೇಳಿದ್ರೆ ಹಂಗೆ ಆಗ್ಲಿಕ್ಕಿಲ್ಲ. ಯುವಕರುಗಳು ಜಾಸ್ತಿ ಬರ್ತದೆ ರೀ, ಎಲ್ಲರೂ ಬರ್ತಾರೆ. ನಾವು ಹೇಳಿದ್ವಿ ಇಬ್ರಾಹಿಂ ಸರ್, ಸರ್ ಸರ್ ಒಂದು ಪ್ರಶ್ನೆ. ಫಸ್ಟ್ ನಮ್ಮ ಆಳ್ಗಳು ಸಾಳ್ಗಳು ಕುಮಾರಸ್ವಾಮಿ ಮೇಲೆ ಬಾಗಿಲ ಬಿಟ್ಟು ನದಿ ಬಂದು ಬದಾಮಿ ಅಲ್ಲೇನಿದೆ ಅಂದ್ರೆ ಬೀಳ್ ಮಾಡೋದು ಆರಾಮಾಗಿ ಇದು ಬರ್ತದೆ. ಅದೇ ರೀತಿ ಬಾಗಿಲು ಮಾಡುದು, ಅದೇ ರೀತಿ ನಿಮ್ಮ ಬಾಗಲಕೋಟೆಯಲ್ಲಿ ಸಂತೋಷ ಉತ್ತರಾಯಣ ಅವನೇ ಕ್ಯಾಂಡಿಡೇಟ್ ಮಾಡ್ತಾ ಇದ್ದೀವಿ. ಈಗ ಗಾಡಿಗಳು ಸಮಾಡ್ತದೆ, ಈಗ ನಮ್ಮ 5 ವರ್ಷ ಸಮಾಡ್ದಾಗೆ ಉಂಗುಂಡಿ ನಿಲ್ಲಿಸ್ತಾ ಇದ್ದೀವಿ ನವಲೇನೆ ಮಟ್ಟಿ. ಸೊ ನಮ್ದು ಈ ಸೆಲೆಕ್ಷನ್ ಇದೆಯಲ್ಲ, ಅದೆಲ್ಲೂ ಸರ್. ನಾವು ನಿಮ್ಮ ನೀವು ಇಬ್ರಾಹಿಂ ಸಾಹೇಬ್ರಿಂದ ಕಟ್ಟತ್ತಾರಂತಲ್ಲ, ನೀವು ಕಟ್ಟಿದ ಮನ್ಯಾಗ ಯಾರ್ಯಾರೋ ವಾಸ ಮಾಡಿ ಮತ್ತೆ ಅಧಿಕಾರ ಸಿಕ್ಕೊಳ್ಳೋಣ ಗುದ್ದಾಡತ್ರಲ್ಲ, ಇದುವರೆಗೂ ನಡೆದ್ರ ಇತಿಹಾಸ, ಅದು ಆಗ್ಲಾರ್ದಂಗೆ ಏನಾದರೂ ನೀವು ಇದು ಮಾಡ್ತೀರಾ ಸರ್? ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರಿ, ಬಟ್ ಈಗ ಪ್ರಸ್ತುತ ರಾಜಕಾರಣಗಳಲ್ಲಿ ಮತ್ತು ಪ್ರಸ್ತುತ ವಾತಾವರಣ ಹಿಜಾಬ್ ಆಗ್ಬೋದು, ಅಜಾನ್ ಆಗ್ಬೋದು, ಹಲಾಲ್ ಆಗ್ಬೋದು, ಬಟ್ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ? ಬಟ್ ಇವೆರಡರ ಸಂಘರ್ಷಣೆ ಏನಾಗಿದೆ ಅಂದ್ರೆ, ಯಾವ ರಾಜಕೀಯ ಅಜೆಂಡಾ ಸಿದ್ಧಾಂತ ಎಲ್ಲ ಅವ್ರು ಎತ್ತು ಹೊರತದ್ದು, ಈಗ MIM ಆಗಲಿ ಬದಲಾಗಲಿ ಇವೆಲ್ಲ ಒಂದು ಕ್ಯಾಟಗರಿ ಬಂದಂತ. ಅವ್ನು ಅದೇ ಭಾಷಣ ಮಾಡಿ ಅವ್ರು ಗೆಲ್ಬೇಕಾದ್ರೆ ಹೈದರಾಬಾದ್ನಾಗ ಅವ್ನು ಬೇರೆ ಭಾಷಣ ಮಾಡಿದ್ರೆ ಅದಾಗಲ್ಲ. ಅದೇನಾಗತ್ತೆ, ಅವ್ರು ಹುಟ್ಟು ಹೋಟ್ಲಗೆ ಹೋಗಿ ಚಾಪ್ಸ್ ಮಾಡಿದಾಗೆ ಚಿಕನ್ ಗಿರಾಕಿ ಬರ್ಬೇಕಂದ್ರೆ. ಸೊ ಹಾಗಾಗಿ ಏನಾಗಿದೆ ಅಂದರೆ, ಅದು ಕರ್ನಾಟಕದಲ್ಲಿ ಜಾತಿ ರಾಜಕಾರಣ ನಡೀಬೋದಿಲ್ಲಿ, ಲಿಂಗಾಯತರು, ಬ್ಯಾಟ್ಬಾಲು, ಗಾಣಿಗರು, ಪಂಚಾಯತ್ನಲ್ಲಿ, ಆದರೆ ಹಿಂದೂ ಮುಸ್ಲಿಮ್ ಅಂತ ನಡೆಯಲ್ಲ. ಬಟ್ ಇಲ್ಲಿ ನಡೀತಿರೋ ಸರ್, ಮುಸ್ಲಿಂ ಅಂದ್ರೆ ಕಾಂಗ್ರೆಸ್, ಹಿಂದೂ ಅಂದ್ರೆ BJP, ಅಂದ್ರೆ JDS ಅಂದ್ರೆ ಯಾವ್ದು ಅಂತ. ಅದು ಇಬ್ರು ಸೇರಿಸಿ ನಾವು ಬಸವಣ್ಣ, ಬಸವಣ್ಣನ ಅಷ್ಟೇ ತಗೊಂಡ್ರಿ ಹಿಂದೂ. ಈಗ ಬಸವತತ್ವ ಅಂಬೇಡ್ಕರ್ ನಿಂತಿರೋದು ಬಸವತತ್ವ, ಸರ್ವಜ್ಞ ನಿಂತಿರೋದು ಬಸವತತ್ವ, ಕನಕದಾಸರು ನಿಂತಿರ್ತಕ್ಕಂಥ ಬಸವತತ್ವ. ಬಸವಣ್ಣನಿಗೆ ಬಿಟ್ಟು ಯಾವ ಪರಿವರ್ತನೆ ಕರೆ ತಂದ್ರು ಹೇಳಿದ್ದಾರೆ? ಅಲ್ಲ, ನಿಮ್ಮ ಹಿಂದಕ್ಕೆ
ಇಬ್ರಾಹಿಂ ಸಾಹೇಬ್ರೆ, ಇಬ್ರಾಹಿಂ ಸಾಹೇಬ್ರೆ ಬಸವಣ್ಣನ ಹಿಡ್ಕೊಳಕ್ ಹೋಗಿ ಸಿದ್ದರಾಮಯ್ಯರು ಏನೋ ಮಾಡಿದ್ರು, ನೀವು ಅದನ್ನ ಮಾಡ್ತೀರೇನಂತ. ನಾನು ಲಿಂಗಾಯತರು ಲಿಂಗಾಯತರು ನನಗೆ ಅವ್ರ ಅಪ್ಪ ಎಂ ಪಿ ಪಾಟೀಲ್ ನಮ್ಮ ಜೊತೆಲಿ ಇರ್ತಾವ್ರು ಬೇರೆ ಲಿಂಗಾಯತರು ಬೇರೆ ಕಣಪ್ಪ. ಇವ್ರು ಹಿಂಗ ಧಾರಣೆ ಮಾಡ್ಕೊಂಡು ಲಿಂಗಾಯತ್ರಿ ಅಂದ್ರೆ ಒಂದು ಬರೋ ಪ್ರಶ್ನೆ. ಲಿಂಗಾಯತರು ಒಂದು ಹೇಗಿದೆ ಅಂತ ಹೇಳಿದ್ರೆ ಇದ್ರಲ್ಲಿ ಯಾರು ಮುಖಾಂತರ ಲಿಂಗ ಧಾರಣೆ ಮಾಡ್ತಕ್ಕಂಥ ಲಿಂಗಾಯತರು ಇರ್ಬೋದು. ಈಗ ಬೆಳಗಾವಿನಲ್ಲಿ ಅಮೇರಿಕದ ಸಾಕು ಲಿಂಗಾಯತರು ಅದು ಲಿಂಗ ಧಾರಣೆ ಮಾಡ್ಕೊಂಡ್ರು. ನಾನೇನು ಹೋಗಿ ಬೇಡ ಅಂತ ಬಳ್ಕೊಳಕ್ಕಾಗತ್ತ? ಅರೆ ಅವ್ರ ಇಚ್ಛೆ ಅದು, ಅವ್ರಿಗೆ ಇಷ್ಟ ಅಂತ ಆಗಿದೆ ಅದು. ನಿಮ್ಮ ದೀಕ್ಷೆ ತಗೊಂಡ್ರೆ ಮುಗ್ದಾಯ್ತು ಅವ್ರು ಹೆಂಗಾದ್ರು ಅನ್ನೋದು. ಸೊ ಅದು ನಾನು ಅದನ್ನೇ ಹೇಳ್ತಕ್ಕಂಥದ್ದು. ಇವಾಗ ಧರ್ಮಪುರ ಅಂತ ನೀವು ಅರ್ಜಿ ಕೊಡ್ರಿ ಅಂತ. ಈಗ ನಾನು ಲಿಂಗಾಯತ್ರ ಅನ್ಕೊಂತ ಡಿ ಸಿ ಹೋಗಿ ಅರ್ಜಿ ಕೊಡಲ್ಲ. ಯಾರು ಡಿ ಸಿ? ಅವನಿಗೇನಿದೆ ಅಧಿಕಾರ? ಸೊ ಇದು ಧರ್ಮ ಅವ್ರವ್ರ ಇಚ್ಛೆಗೆ ಇರ್ತಕ್ಕಂಥದ್ದು. ಆಮೇಲೆ ಏನಿದೆ, ಮಠಗಳು ಸಾಕಷ್ಟು ಸೇವೆ ಮಾಡಿದಂತ ನಾನು ಯಾವತ್ತು ಹೇಳ್ತೇನೆ. ಇವತ್ತು ಮಠಗಳು ಇಲ್ಲದೆ ಇದ್ದಿದ್ರೆ ನಮ್ಮಲ್ಲಿ 80% ಜನ 79 ವಿದ್ಯೆ ಇರ್ತಿರಲಿಲ್ಲ. ಇವತ್ತು ಅನ್ನದ ದಾಸೋಹ ವಿದ್ಯಾ ದಾಸೋಹ ಕೊಟ್ಟಿದ್ರೆ ಅದು ಲಿಂಗಾಯತ್ ಪರಂಪರೆ ಬಸವ ಪರಂಪರೆ ಮಠಗಳೇ ಕೊಟ್ಟಿರ್ತಾರೆ. ಸರ್, ಇದೇ ಏನಾದರೂ ಮುಂದಿನ ಚುನಾವಣೆಗೆ ಜೆ ಡಿ ಸಿ ಪ್ಲಸ್ ಪಾಯಿಂಟ್ ಆಗ್ಬೋದು, ಎಷ್ಟು ಸೀಟ್ಗಳನ್ನು ನಾವು ಗೆಲ್ತೀವಿ ಅನ್ನೋಂಥ ಭರವಸೆ ಇದೆ? ಮೆಜಾರಿಟಿ ನಾನು ನೋಡು ಭಗವಂತ ಅಂತ ಕೇಳ್ತಾ ಇದ್ದೀನಿ. ನನಗೆ ಅನ್ಸುತ್ತೆ ಜನ ಈ ಸರ ನಮ್ಮನ್ನು ಕೈಗಿಡ್ತಾರೆ ಅಂತ ಹೇಳಿ. ನಮಗೆ ಯಾಕಂದ್ರೆ ನಾವು ಹೇಳಿದ್ದೀವಿ, ನಮ್ಮ ನೀರಾವರಿ ಯೋಜನೆಗಳು 4,00,000 crore rupees 5 ವರ್ಷದಲ್ಲಿ ನಾವು ಮಾಡಿ ಪೂರೈಸ್ತೇವೆ ಅಂತ ಪ್ರಣಾಪಿದ್ದೀವಿ ಸರ್. ಪ್ರಮುಖ 5 ವರ್ಷದಲ್ಲಿ ನಾವು ಮಾಡದೇ ಇದ್ರೆ ನಾವು ವೋಟ್ ಕೇಳಕ್ಕೆ ಬರಲ್ಲ ಅಂತ ಹೇಳ್ಬೇಕು ಸರ್. ಇನ್ನೊಂದು, ನೀವು ಈಗಾಗಲೇ ವಾಸಿಂಗ್ ಕಟ್ಟಿರ್ತಕ್ಕಂಥ ನಾಯಕ, ನಿಮ್ಮ ಅಭ್ಯರ್ಥಿ ಹೋದ ಬಾರಿ ಕೆಲವೇ ಕೆಲವು ಮತಗಳಿಂದ ಸೋತಿದ್ರು, ಬಟ್ ಇನ್ನಷ್ಟು ಪ್ರಬಲ ಆಗಬೇಕಿತ್ತು ಈ ಬಾರಿ ಚುನಾವಣೆಗೆ. ಬಟ್ ಸಾಕಷ್ಟು ನಾಯಕರು ಅವರನ್ನು ತೊರೆದು ಹೋಗ್ತಿದ್ದಾರೆ, ಅದರಲ್ಲಿ ಜೆ ಡಿ ಎಸ್ನ ಕೊರತೆ, ನಾಯಕರ ಕೊರತೆ ಏನಾದರೂ ಉಂಟಾ ಅಂತ? ಇಲ್ಲ. ಈಗ ತಾನೇ ನಿನ್ನೆ ತಾನೇ ಮತ್ತೆ ಪುರಸಭೆ ಅಧ್ಯಕ್ಷರು ಸಹ ಬಿ ಜೆ ಪಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಇವನ್ನೆಲ್ಲ ಹೋಗ್ತಾ ಇರೋಲ್ಲ, ಹೂ ಅಂತ ಅರ್ಥ ಮಾಡ್ಕೊಳಕ್ ಅವಕಾಶ ಸಿಕ್ತದೆ. ನಾಳೆ ಎಲೆಕ್ಷನ್ ಅಂತ ಇವತ್ತು ಹೋಗಿರ್ತಿದ್ರೆ ಅದಕ್ಕೆ ಇವನು ಎಚ್ಚರ್ಕೊಂಡು ಇವತ್ತೇ ಚಾಲನೆ ಕೊಟ್ಟೋಗಿದೀವಲ್ಲ, ಇದು ಕಂಟಿನ್ಯೂ ಮಾಡ್ತಿರೋದು. ಎರಡು ವೇಳೆ ತಿರುಗಿರೋದು ಮುಖಂಡರು ಮೀಟ್ ಮಾಡೋ ಕೆಲಸವನ್ನು ಅವ್ರು ಮಾಡಲೇಬೇಕು. ಅದೋ ನಾನು ವೀಕ್ಲಿ ಮತ್ತೆ ರಿಪೋರ್ಟ್ ತರಿಸ್ಕೊತೀನಿ. ಬೂತ್ ವೈಸ್ ಒಂದು ಬೂತಿಗೆ 23 ಅಧ್ಯಕ್ಷ ಸೆಕ್ರೆಟರಿ 23 ಪ್ರತಿ ಬೂತಿಗೆ ಇರ್ಬೋದು. ಅದನ್ನು ಪಟ್ಟಿ ಮಾಡ್ಕೊಳ್ಬೇಕು ಅಂತ ಎಲ್ಲ ಕ್ಷೇತ್ರಗಳಿಗೆ ನಾನು ತರಿಸ್ತಾ ಇದ್ದೀನಿ. ಸೊ ಹಾಗಾಗಿ ವಾತಾವರಣ ಚೆನ್ನಾಗಿತ್ತು. ಈ ನಾಯಕರ ಕೊರತೆ ವಾತಾವರಣ ಯಾವ ರೀತಿ ನಿಭಾಯಿಸ್ಬೇಕಂತ ಕಿವಿ ಮಾತಾದ್ರೂ ಸಲಹೆ ಏನಾದರೂ ಹೇಳಿದ್ದೀರಾ ಸರ್? ಸೂಕ್ಷ್ಮ ಕಲ್ಲೋಡೆ ಹೊಡೆದು ಎಂತ ಬಂಡೆ ಅವ್ರ ಹೆಸರೇ ಬಂಡಿ ಅಂತ ಹೇಳಿ, ಅದು ಸಿದ್ದು ಬಂಡಿ ಸರ್. ಅವರು ಬಂಡಿ ಹೊಡೆಯ ಸಿದ್ಧಾಗಿ ನಿಂತಾರ್ರಿ, ಕೊನೆ ಕ್ಷಣದ ಜಾರಿ ಫಸ್ಟ್ ಈ ರೌಂಡ್ ಇತ್ತಲ್ಲ, ಈ ರೌಂಡ್ ಅಲ್ಲಿ ಮುಸ್ಲಿಮ್ಸರಿಗೆ 90% ಆಗಿದೆ. 90% ಆಗಿದೆ ಮುಸ್ಲಿಮ್ಸ್ ನೋಡ್ಬಿಟ್ಟು ನನ್ನ ವಾತಾವರಣ ಜನ ವಾಲಂಟಿಯರ್ ಹೊರಗ್ಬಹುದು ಸರ್. ಪ್ರಮುಖವಾದ ಪ್ರಶ್ನೆ, ರಾಜ್ಯದಲ್ಲಿ ನಿಮಗೆ ಎರಡು ಕ್ಷೇತ್ರ ಅತ್ಯಂತ ಅಮೂಲ್ಯವಾದ ಸರ್. ಒಂದು ಲಿಂಗ್ಸುಗುರು ಸಿದ್ದು ಬಂಡಿ ಕ್ಷೇತ್ರ, ಮತ್ತೊಂದು ತಮ್ಮ ತವರು ಕ್ಷೇತ್ರ. ಅಪ್ಪಾಜಿಗೌಡರು ನಿಧನ ಆದ ನಂತರ ಈಗ ಅವರು ಧರ್ಮಪತ್ನಿ ಜೆ ಡಿ ಎಸ್ನಲ್ಲಿ ಆ ಕಡೆ ಕೇಳಿದ್ದಾರೆ, ಬಟ್ ಆ ಕ್ಷೇತ್ರ ಎಷ್ಟರ ಮಟ್ಟಿಗೆ ಸಾಧ್ಯ? ಯಾಕಂದರೆ ಶಿವಮೊಗ್ಗ ಅಂದರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಕ್ಷೇತ್ರದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಬಿಟ್ಟರೆ ಎಲ್ಲ ಬಿ ಜೆ ಪಿ ಪಕ್ಷ. ಈ ಬಾರಿ ಭದ್ರಾವತಿ ಕ್ಷೇತ್ರ ಏನಾದರೂ ಜೆ ಡಿ ಎಸ್ ಪಕ್ಷದಲ್ಲಿ ಜಯಗಳಿಸುವ ಸಾಧ್ಯತೆ ಇದೆಯಾ? ಅಲ್ಲಿ ಏನಾದರೂ ಅಪ್ಪಾಜಿಗೌಡರಿಗೆ ಅನುಕಂಪ ಆಗುತ್ತಾ ಅಂತ? ಭದ್ರಾವತಿ ಎಸ್ ಶಾರದಾಪುರ ಶಾರದಾ ಪೂರ್ಯ ನಾಯಕರ ಮನೆ ಶಿಕಾರಿಪುರಕ್ಕಿದ್ರೆ ಯಡಿಯೂರಪ್ಪನವರು ಆಗ್ತಾರೆ. ಈ ಪೂರ್ಯ ನಾಯಕನ ಗಂಡಿಗೆ ನಾನು ಟಿಕೆಟ್ ಕೊಡಕ್ಕೆ ಹೋದಾಗ ಈ ಯಡಿಯೂರಪ್ಪ ಅವರು ಜೇಜ್ ಕೊಟ್ಟು ಕರ್ಕೊಂಬಂದು ಹಾಕ್ಬೇಡ ಅವ್ರು ಹಾಕಕ್ಕೆ ಬಿಡಲಿಲ್ಲ. ಇದ್ರೆ ಅವತ್ತೇ ಉಂಟಾಗಿರೋದು ಅಲ್ಲೇನಿದ್ದಾರೆ, ಅಲ್ಲಿ ಶಿಕಾರಿಪುರದಲ್ಲಿ ಸಾತ್ ಲಿಂಗಾಯತರಿದ್ದಾರೆ, ಭಟ್ಟಾಚಾರ ಇದ್ದಾರೆ, ರಾಣಿಗರಿದ್ದಾರೆ, ಮಿಕ್ಸ್ ಕಲ್ಚರ್ ಇರ್ತಕ್ಕಂಥದ್ದು. ಇಷ್ಟು ಸಹ ಯಡಿಯೂರಪ್ಪ ನಮ್ಮ ಜಿಲ್ಲೆಯವರು ಅಂತೇಳಿ ಕೊಟ್ಕೊಂಡು ಬಂದರು. ಈಗೇನಾಗಿದೆ,
ಯಡಿಯೂರಪ್ಪ ಪೊಸಿಷನ್ ಬಿಜೆಪಿಯಲ್ಲಿಲ್ಲ, ಶೇರಿಂದಲೂ ಶೇರ್ದಾನ ಅವರೀಗ ಬಿಜೆಪಿ ಅವ್ರ ಪರಿಸ್ಥಿತಿ. ಯಡಿಯೂರಪ್ಪ ಅವರು ಒಂದು ಟಿಕೆಟ್ ಕೊಡಿಸೋ ಪರಿಸ್ಥಿತಿ ಇಲ್ಲ, ಸ್ವಂತ ಮಗನೇ ಮಧ್ಯ ಮಂತ್ರಿ ಮಾಡಿ ಅಂತೇಳಿ ಗೊಬ್ಬರ ಬಂದಿದ್ದಾರೆ. ನಾನು ಅವ್ರಿಗೆ ಹೇಳಿದ್ರು, ಯಡಿಯೂರಪ್ಪ ಅವರೇ ವೀರತ್ವ ತೋರಿಸಿ, ನೀವು ವೀರತ್ವ ತೋರಿಸಿ ಎದ್ದಿತ್ಕೊಳ್ಳಿ, ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಅದು ಬಿ ಜೆ ಪಿ ನಾನು ಜಾಸ್ತಿ ಸಜ್ಜೆ ಮಾಡೋಕ್ಕೆ ಹೋಗಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ದಿವಸ ಒಳ್ಳೆಯನ್ನೂ ಮತ್ತು ಭದ್ರಾವತಿ ಈ ಎರಡೂ ಕ್ಷೇತ್ರಗಳು ಜೆ ಡಿ ಎಸ್ ಸ್ಟ್ರಾಂಗ್ ಕ್ಷೇತ್ರಗಳು, ಬಾಕಿ ಶಿಕಾರಿಪುರ ಶಿವಮೊಗ್ಗ ತೀರ್ಥಹಳ್ಳಿ ಸ್ವರ್ಗ ಸಾಗರ ಇದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರು. ಇನ್ನು ಈ ಕಡೆ ಹರಿಹರ ಹೊನ್ನಾಳಿ ಇದು ಕೂಡ ಬೇರಾಗ್ತದೆ, ಹರಪ್ಪಳ್ಳಿ ಅಲ್ಲಿ ಬಳ್ಳಾರಿ ಅದು ನಾನು ಈ ಕ್ಯಾಂಡಿಡೇಟ್ಗಳ ಹೆಸರು ಹೇಳಲ್ಲ, ಒಳ್ಳೊಳ್ಳೆ ಹಲವರು ಯಾರಿದ್ದರು ಅಂಥವ್ರ ಕೂತರು ಮೊಮ್ಮಕ್ಕಳು ಬರ್ತದೆ ಹೊರಗಡೆ. Thank you, sir.